ಒಂದು ಪೀಠಕ್ಕೆ ವಾಚನ ಮಾಡುವಂತ ಕಾರ್ಯಕ್ರಮ ಇಡೀ ದೇಶ ಎಲ್ಲ ಪಡ್ತಕ್ಕಂಥದ್ದು ಗರ್ವ ಪಡ್ತಕ್ಕಂಥ ವಿಚಾರ. ಇತ್ತೀಚಿನ ಸರ್ಕಾರಗಳು ಸಂವಿಧಾನದ ಒಂದು ಮಹತ್ವವನ್ನು ತಿಳಿಸುವಂತ ಒಂದು ಬೃಹತ್ ದೊಡ್ಡ ಮಟ್ಟದ ಕಾರ್ಯಕ್ರಮಗಳು ಈ ದೇಶದಲ್ಲಿ ಅವಶ್ಯಕತೆ ಇದೆ ಅನ್ನೋದನ್ನು ಅರಿತು ಭಾರತ ಸಂವಿಧಾನದ ನಿಜವಾದ ಮೂಲ ಧ್ಯೇಯೋದ್ದೇಶಗಳೇನು, ಸಂವಿಧಾನದ ಒಂದು ಪಾವಿತ್ರತೆ ಇವತ್ತು ದೇಶಕ್ಕೆ ಯಾವ ರೀತಿ ಅದನ್ನು ಮನವರಿಕೆ ಮಾಡಿಕೊಡಬೇಕಾಗಿದೆ ಅನ್ನೋ ವಿಷಯದ ಮೇಲೆ ಮುಳುಬಾಗಲು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಮೊಟ್ಟ ಮೊದಲಾಗಿ ಆಚರಿಸ್ತಾ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ವೈಭವವಾಗಿ ಮೂಡಿಬರಲಿಕ್ಕಿದೆ. ಪೂರ್ವಭಾವಿ ಸಭೆಯಲ್ಲಿ ಮಾನ್ಯ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀ ರೇಖಾ ಟೀಮ್ ಮೇಡಮ್ ಅವರು, ತಹಸೀಲ್ದಾರ್ ಅವರು, ಇದು ಸಾಮಾನ್ಯ ಕಾರ್ಯಕ್ರಮ ಆಗಬಾರದು, ಇದು ಅಂಕಿಅಂಶಗಳ ಕಾರ್ಯಕ್ರಮ ಆಗಬಾರದು, ಇದು ರಾಷ್ಟ್ರ ಮಟ್ಟದ ಒಂದು ಕಾರ್ಯಕ್ರಮ, ಇದು ಸಂವಿಧಾನದ ವಿಷಯ ಅಂದ್ರೆ ನಾವು ಒಂದು ಭಾರತ ದೇಶದ ಸಂವಿಧಾನ ಒಂದು ನಮ್ಮ ಹೃದಯ ಇದ್ದಂಗೆ, ಮನುಷ್ಯನ ದೇಹದಲ್ಲಿ ಹೃದಯ ಎಷ್ಟು ಪವಿತ್ರತೆ ಪಡ್ಕೊಳ್ತದೋ ಅಷ್ಟೇ ಪವಿತ್ರವನ್ನು ಪಡ್ಕೊಂಡಿರ್ತಕ್ಕಂಥದ್ದು ಭಾರತದ ಸಂವಿಧಾನ. ಸಂವಿಧಾನದ ಅರಿವಿನ ಕೊರತೆಯಿಂದ ಇವತ್ತು ದೇಶ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸ್ತಾ ಇದೆ. ಮೌಢ್ಯ, ಅಂಧಕಾರ ಮತ್ತು ಸಾಮಾಜಿಕ ಪಿಡುಗುಗಳು ಇವತ್ತು ದೇಶವನ್ನು ಕಾಡ್ತಾ ಇದ್ದಾವೆ. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಹೆಬ್ಬಂಡಿಗಳಂತ ಸಮಸ್ಯೆಗಳು ದೇಶವನ್ನ ಏನೋ ಬಡಿತಾ ಇದ್ದಾವೆ. ದಯವಿಟ್ಟು ಮಕ್ಕಳೆಲ್ಲರೂ ಕೂಡ ಸಾವಧಾನವಾಗಿ ತಾವಿರೋ ಕಡೆ ಸುಖಾಸೀನರಾಗಬೇಕಂತ ಕೋರ್ತಾ ಇದ್ವಿ. ದಯವಿಟ್ಟು ಎಲ್ಲ ಮಕ್ಕಳು ಕೂಡ ಇರೋ ಕಡೆ ಸುಖಾಸೀನರಾಗಿ, ಯಾಕಂತ ಹೇಳಿದ್ರೆ ಸಮಯ ಒಂದಷ್ಟು ಒಂದರ್ಧ ಗಂಟೆ ಒಂದು ಅವರು ಹಿಡಿಯಬಹುದು. ಭಾರತದ ಸಂವಿಧಾನವನ್ನ ನಮಗೆ ಪೌರನೀತಿ ಅನ್ನೋ ಒಂದು ಪುಸ್ತಕ 5ನೇ ಕ್ಲಾಸ್ 6ನೇ ಕ್ಲಾಸ್ 7ನೇ ಕ್ಲಾಸ್ ಅಲ್ಲೇ ಇತ್ತು, ನಿಮಗೂ ಸಹ ಇದೆ. ಆದರೆ ಭಾರತದ ಪ್ರಜೆಗಳಾದ ನಾವು ಸಂವಿಧಾನವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತ ಅಧಿಕಾರ ಹಕ್ಕು ಇದೆ, ಅದರ ಅವಶ್ಯಕತೆ ಇದೆ. ಸಂವಿಧಾನ ತಿಳಿದುಕೊಳ್ಳದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು ಗುರಿ ಮುಟ್ಟಲಕ್ಕಾಗುವುದಿಲ್ಲ. ಸಂವಿಧಾನ ಅತಿ ಪವಿತ್ರವಾದಂಥದ್ದು. ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಕ್ಕೆ ಅಷ್ಟೊಂದು ಮಹತ್ವವಿದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ, ಅತ್ಯಂತ ಪ್ರಜಾಪ್ರಭುತ್ವ ದೊಡ್ಡ ರಾಷ್ಟ್ರ ಭಾರತವಾಗಿದ್ದರೂ ನಿಜವಾಗಲೂ ಕೂಡ ನಾವಿನ್ನ ಸಂವಿಧಾನವನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ಬರಲಿಕ್ಕಾಗ್ತಾ ಇಲ್ಲ. ಸಂವಿಧಾನ ಯಾಕೆ ಅನುಷ್ಠಾನಕ್ಕೆ ಸಂಪೂರ್ಣ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದನ್ನು ಅರ್ಥೈಸುವವರು ಬೇಕು ಮತ್ತು ಅದರ ಕಡೆ ಗಮನ ಕೊಡೋರು ಬೇಕು, ಸದಾ ಅದನ್ನು ಮನನ ಮಾಡುವಂತವರಾಗಬೇಕು. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗಳೇ ಪ್ರಭುಗಳಾಗಿರುವುದರಿಂದ ಪ್ರತಿಯೊಬ್ಬ ಪ್ರಜೆಯೊಬ್ಬ ಒಬ್ಬ ಪ್ರಭು ಇದ್ದಂಗೆ ಅಂತ ಒಂದು ಸಂವಿಧಾನವನ್ನ ಪ್ರತಿಯೊಬ್ಬ ಪ್ರಜೆಯು ತಿಳಿದುಕೊಳ್ಳುವಂತ ಅವಶ್ಯಕತೆ ಇದೆ. ನಿಜವಾಗಲೂ ಕೂಡ ನಾವು ನಮ್ಮ ದೇಶದ ಒಂದು ಪರಂಪರೆ ಇತಿಹಾಸ ಒಂದು ಗಮನಿಸಿದಾಗ ನಾವು ಸುಮಾರು 200 ವರ್ಷಗಳ ಕಾಲ ಇಂಗ್ಲಿಷರ ಗುಲಾಮಗಿರಿಗೆ ಒಳಗಾಗಿದ್ವಿ, 300 ವರ್ಷಗಳ ಕಾಲ ಮೊಘಲರ ಗುಲಾಮಗಿರಿಗೆ ಒಳಗಾಗಿದ್ವಿ, ಡಚ್ಚರು ಪೋರ್ಚುಗೀಸರು. ಈ ದೇಶ ಅಪಾರವಾದಂತಹ ಸಂಪತ್ತಿದ್ದಂತಹ ದೇಶ, ಬಂಗಾರ ಎಲ್ಲೆಂದ್ರೆ ಅಲ್ಲಿ ತುಂಬಿ ತುಳುಕ್ತಾ ಇದ್ದಂತ ದೇಶ ಭವ್ಯ ಭಾರತ ದೇಶ. ಅಂತ ದೇಶ ಒಂದು ಕಾಲಘಟ್ಟದಲ್ಲಿ ಸುಮಾರು 700 ವರ್ಷಗಳ ಕಾಲ ಗುಲಾಮಗಿರಿಗೆ ಒಳಗಾಗಬೇಕಾಯಿತು. ಯಾಕಂತ ಹೇಳಿದ್ರೆ ನಮ್ಮ ದೇಶದ ಮಹತ್ವ, ನಮ್ಮ ಒಂದು ಪಾವಿತ್ರತೆ, ನಮ್ಮ ದೇಶವನ್ನು ಅರ್ಥೈಸಿಕೊಳ್ಳೋದ್ರಲ್ಲಿ ನಮ್ಮ ಜನ ತುಂಬಾ ಹಿಂದುಳಿದಿದ್ರು. ನಮ್ಮ ದೇಶಾಭಿಮಾನದ ಕೊರತೆ ಇದೆ ನಮ್ಮ ದೇಶದಲ್ಲಿ. ಪ್ರತಿಯೊಬ್ಬ ಪ್ರಜೆಯು ದೇಶದ ಬಗ್ಗೆ ಜನರು ತಾಯಿಗಿಂತ ಶ್ರೇಷ್ಠವಾದದ್ದು ನಮ್ಮ ದೇಶ ಅನ್ನೋ ಮನೋಭಾವ ಜನರಲ್ಲಿ ಮೂಡಿಬರಬೇಕು. ಪ್ರತಿಯೊಬ್ಬ ಪ್ರಜೆಯು ದೇಶಕ್ಕೆ ತ್ಯಾಗ ಬಲಿದಾನ ನೀಡುವಂತ ಮನೋಭಾವ ಬಂದಾಗ ಮಾತ್ರ ಆ ದೇಶ ಸಮೃದ್ಧವಾಗಿ
ಚೈತನ್ಯವಾಗಿ ದೃಢ ಸಂಕಲ್ಪದಿಂದ ಏನೋ ಒಂದು ದೊಡ್ಡ ಮಟ್ಟದ ರಾಷ್ಟ್ರವಾಗಿ ಮೂಡಿ ಬರಲಿಕ್ಕೆ ಕಾರಣ ಆಗ್ತದೆ, ಒಂದು ಶಕ್ತಿಯಿಂದ ರಾಷ್ಟ್ರವಾಗಿ ಮೂಡಿ ಬರಲಿಕ್ಕೆ ಕಾರಣ ಆಗ್ತದೆ. ಇದೆಲ್ಲ ಕೂಡ ನಾವು ವ್ಯಕ್ತಿ ನಿರ್ಮಾಣವಾಗದೆ ದೇಶದ ನಿರ್ಮಾಣ ಸಾಧ್ಯವಿಲ್ಲ. ನಾವು ನಮ್ಮ ದೇಶದ ಬಗ್ಗೆ ಅಪಾರವಾದಂತಹ ಗೌರವ ಕಾಳಜಿ ಇರಬೇಕು. ಅದು ಇರಬೇಕಂತ ಹೇಳಿದ್ರೆ ನಮ್ಮ ದೇಶದ ಸಂವಿಧಾನವನ್ನು ನಾವು ಮೊದಲು ಅಧ್ಯಯನ ಮಾಡುವರಾಗಬೇಕು. ಇದು ಮುಳಬಾಗಲು ತಾಲೂಕಿನ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಪ್ರತಿ ಮನೆ ಮನೆಗೂ ಕೂಡ ಸಂವಿಧಾನದ ಸಂಪೂರ್ಣ ಅರಿವು ಮೂಡಿ ಬರುವಂತಹ ಕಾರ್ಯಕ್ರಮಗಳು ಬರಬೇಕು. ಇದೊಂದು ದೊಡ್ಡ ಮಟ್ಟದಲ್ಲಿ ಆಂದೋಲನ ಆಗಬೇಕು ಮತ್ತು ಅರಿವು ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯಬೇಕಾಗ್ತದೆ. ಇದಕ್ಕೆ ನಮಗೆ ಮೊದಲು ವಿದ್ಯಾರ್ಥಿಗಳ ಮುಖಾಂತರ ಈ ಕಾರ್ಯಕ್ರಮ ನಾವು ಪ್ರಾರಂಭಿಸಬೇಕಾಗಿದೆ. ತಾವು ಪೌರನೀತಿ ಅನ್ನೋ ಒಂದು ಪಾಠದಲ್ಲಿ ಓದಿರ್ಬೋದು, ಅದು ನಮಗೂ ಸಹ ಇತ್ತು ಕನ್ನಡದಲ್ಲಿ. ಅದರಲ್ಲೂ ಒಂದಷ್ಟು ಸಂವಿಧಾನ ಮತ್ತು ಪೌರತ್ವ ಪ್ರಜಾಪ್ರಭುತ್ವ ಮತ್ತು ನಮ್ಮ ಹಕ್ಕುಗಳು ನಮ್ಮ ಕರ್ತವ್ಯಗಳು ಇವೆಲ್ಲ ಕೂಡ ಇತ್ತು.